ಹಿಟ್ಲರ್ ಆಡಳಿತ ಅಂತ ಇತ್ತು ಇತಿಹಾಸದಲ್ಲಿ. ಅದನ್ನು ಈಗ ನಾವು ಕಲಿತಾ ಇದ್ದೆವು, ಈಗ ನಮ್ಮ ಮಕ್ಕಳು ಮೋದಿಯನ್ನು ನೋಡಿ ಕಲಿಬೇಕು. ವಾರ್ತಾಭಾರತಿ ಚುನಾವಣಾ ವಿಶೇಷ ಕಾರ್ಯಕ್ರಮ ಮತದಾರರ ಮನದಾಳಕ್ಕೆ ಸ್ವಾಗತ. ನಾನು ಇವತ್ತು ನಿಂತಿರುವಂತದ್ದು ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರ ಎಂದು ಗುರುತಿಸಲ್ಪಟ್ಟಿರುವಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ. ಒಳ್ಳೆ ಆಗ್ತದೆ, ಬಿಜೆಪಿ ಅಂದ್ರೆ ಒಳ್ಳೆ ಆಗ್ತದೆ. ಯಾರು ಕಾಂಗ್ರೆಸ್? ಪ್ಯೂರ್ ಕಾಂಗ್ರೆಸ್. ರೇಟ್ ಹೆಚ್ಚಾಗಿ 4-4 ಒಂದು ಕ್ವಾರ್ಟರ್ 40 ರೂಪಾಯಿ ಜಾಸ್ತಿ ಮಾಡಿದ್ರು, ಏರಿಸಿ ಫ್ರೀ ಕೊಡುವುದು ಯಾಕೆ? ಜನರು ಈ ಕ್ಷೇತ್ರವನ್ನ ಮಂಗಳೂರು ಲೋಕಸಭಾ ಕ್ಷೇತ್ರ ಅಂತಾನು ಕರೀತಾರೆ. ಕಳೆದ 35 ವರ್ಷಗಳಿಂದ ಇದು ಬಿಜೆಪಿಯ ಭದ್ರಕೋಟೆಯಾಗಿ ಗುರುತಿಸಿಕೊಂಡಿದೆ. ಅಕ್ಕಿ ನಮ್ದು ಸೆಂಟ್ರಲ್ ಇದು, ಇವೊಂದಲ್ಲ ಸಿದ್ದರಾಮಯ್ಯಂದಲ್ಲ, ನೀವು ತಿನ್ನುವ ನಾವು ತಿನ್ನುವ ಅಕ್ಕಿ ಉಂಟಲ್ಲ ರೇಷನ್ ಅಲ್ಲಿ ಕೊಡುದು ಸೆಂಟ್ರಲ್ ಇದು. ಬಿಜೆಪಿ ಮೋದಿ ಕೊಡು ಅಕ್ಕಿ, ನಾವು ಹೇಳುದು ಸಿದ್ದರಾಮಯ್ಯ ಅಂತ ಕೊಡುದು. 1951 ಈ ಕ್ಷೇತ್ರದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ 9 ಬಾರಿ ಕಾಂಗ್ರೆಸ್ ಮತ್ತು 8 ಬಾರಿ ಬಿಜೆಪಿ ಜಯ ಸಾಧಿಸಿದೆ. ಅದಕ್ಕೆ ಮೋದಿಯೇ ಬರಬೇಕು, ಮೋದಿಗೆ ಓಟು ಕೊಡ್ಬೇಕು ಎಲ್ಲರೂ. ಮೋದಿ ಇದ್ರೆ ಇನ್ನೊಮ್ಮೆ ಬಂದ್ರೆ ಇದ್ದದನ್ನು ಮಾರಿಬಿಡ್ತಾರೆ. ಈ ಕ್ಷೇತ್ರದಲ್ಲಿ ಸಂಪ್ರದಾಯದಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಪೈಪೋಟಿ ಇದೆ. ಈ ಸಲ ತುಂಬಾ ಫೈಟ್ ಇದೆ, ಎರಡು ಕೂಡ ಫೈಟ್ ಉಂಟು, ಹೇಳಿಕ್ ಆಗುದಿಲ್ಲ. ಕಾಂಗ್ರೆಸ್ ನಿಂದ ಈ ಕ್ಷೇತ್ರಕ್ಕೆ ಪದ್ಮರಾಜ್ ಆರ್ ಪೂಜಾರಿ ಮತ್ತು ಬಿಜೆಪಿಯಿಂದ ಬ್ರಿಜೇಶ್ ಚೌಡ ತಮ್ಮ ಅದೃಷ್ಟ ಪರೀಕ್ಷೆಗೆ ಕಣಕ್ಕಿಳಿದಿದ್ದಾರೆ. ಪದ್ಮರಾಜರ್ ಅವರು ಕ್ಯಾಂಡಿಡೇಟ್ ಇದ್ದಾರೆ, ಅವರು ಫುಲ್ A to Z ಅವರಿಗೆ ಹಾಕಿದ್ರೆ, ಯಾರು ಬಿಲ್ಲವಸ ಹಾಕಿದರೆ ಬರುವ ಚಾನ್ಸ್ ಉಂಟು. ಅಚ್ಚಾದಿನ್ 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 ಅಂತ 15 ವರ್ಷ ಕಳೆದ್ರೆ ಇವರು ಯಾವ ಅಚ್ಚಾದಿನ್ ತಂದಿಟ್ಟಿದ್ದಾರೆ ಇಲ್ಲಿ. ಇನ್ನು ಈ ಜಿಲ್ಲೆಯಲ್ಲಿ ಜಾತಿವಾರು ಮತದಾರರ ನಿಖರ ಮಾಹಿತಿ ಇಲ್ಲದಿದ್ದರೂ ಕೂಡ ಅಂದಾಜು ಪಟ್ಟಿಯ ಪ್ರಕಾರ ಮುಸ್ಲಿಮರು ಮತ್ತು ಬಿಲ್ಲವ ಸಮುದಾಯದ ಮತದಾರರ ಸಂಖ್ಯೆ ಬಹಳಷ್ಟಿದೆ. ಮೋದಿ ಇಲ್ಲಿಯವರ ವಿದೇಶದವರು, ಅವರು ವಿದೇಶದಲ್ಲಿ ಇರುವುದು. ಜನಪರ ಸರ್ಕಾರ ಬಂದ್ರೆ ಒಳ್ಳೇದು, ಇಲ್ಲಿ ಹಿಂದುತ್ವದಲ್ಲಿ ಇರುವುದು, ಇವರು ಪ್ರಗತಿ ಯಾರು ಮಾಡಲಿಲ್ಲ. ಹಿಂದುತ್ವ ಮತ್ತು ಮೋದಿಯ ಹೆಸರಿನಲ್ಲಿ ಕಳೆದ 3 ಬಾರಿ ಬಿಜೆಪಿಯಿಂದ ಆಯ್ಕೆಯಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ ಅನ್ನುವಂತಹ ಆರೋಪವೂ ಕೂಡ ಇದೆ. ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡುವಂತ ಒಂದು MP ಅಷ್ಟರವರೆಗೆ 15 ವರ್ಷ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಜಿಲ್ಲೆಯ ಮತದಾರರು ಮತ್ತೊಮ್ಮೆ ಬಿಜೆಪಿಯನ್ನು ಒಪ್ಪಿಕೊಳ್ತಾರಾ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನ ಮೆಚ್ಚಿ ಕಾಂಗ್ರೆಸ್ನ ಕೈ ಹಿಡಿತಾರಾ? ಜನರಲ್ಲಿಯೇ ಕೇಳಿ ತಿಳಿದುಕೊಳ್ಳೋಣ, ಬನ್ನಿ. ಈ ಬಾರಿ ನಮ್ಮ ಮುಸ್ಲಿಂ ಸಮುದಾಯ ಒಂದೇ ಪಕ್ಷದಲ್ಲಿದ್ದಾರೆ, ಕಾಂಗ್ರೆಸ್ ಪಕ್ಷವನ್ನು ಮಾತ್ರ ಬೆಂಬಲಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬಿಲ್ಲವ ಸಹೋದರರು ಕೂಡ ಇದೇ ಕಾಂಗ್ರೆಸ್ ಪಕ್ಷವನ್ನು ಬಿಲ್ಲವ ಸಹೋದರರು ಕೂಡ ಬಿಲ್ಲವ ಅಭ್ಯರ್ಥಿಯ ನಿಂತಿದ್ದಾರೆ. ಅವರನ್ನು ಕೂಡ ತಾವು ಚುನಾಯಿಸಿದಲ್ಲಿ ಖಂಡಿತವಾಗಿ ಈ ಬಾರಿ ಮಂಗಳೂರು ಕಾಂಗ್ರೆಸ್ ಪಕ್ಷ ಜಯಭಾರಿ ಅಂತ ನನ್ನ ಭಾವನೆ. ಮೋದಿ ಸರ್ಕಾರ ಬಂದರೆ ಒಳ್ಳೆಯದು, ಯಾಕಂದರೆ ಅವರು ಇಡೀ ವಿಶ್ವದಲ್ಲೇ ಅವರು ಎಲ್ಲರ ಪ್ರೀತಿಯನ್ನು ಗಳಿಸಿಕೊಡ್ತಾರೆ, ಎಲ್ಲರೂ ಅವರಿಗೆ ಗೌರವ ಕೊಡ್ತಾರೆ. ಮತ್ತು ನಮ್ಮ ಭಾರತೀಯರಿಗೂ ಕೂಡ ಹೋದರೆ ವಿದೇಶಕ್ಕೆ ಹೋದರೆ ಅಲ್ಲೂ ಕೂಡ ಭಾರತೀಯರಿಗೆ ಇದು ಮಾಡ್ತಾರೆ, ಅಷ್ಟು ಗೌರವ ಕೊಡ್ತಾರೆ. ಮತ್ತು ಇದು ಉಂಟಲ್ಲ, ಜಾತಿ ಮತ ಭೇದ ಯಾವುದೂ ಇಲ್ಲ ಅವರಿಗೆ. ಅವರು ಒಳ್ಳೆ ಕೆಲಸ ಮತ್ತು ರಾತ್ರಿ ಹಗಲು ದುಡಿದಿದ್ದಾರೆ, ಅದು ಯಾವುದೇ ಸ್ವಾರ್ಥ ಇಲ್ಲದೆ. ಅವರ ಸಂಸಾರವನ್ನು ನೋಡ್ತಾ ಇಲ್ಲ, ಅವರ ಕುಟುಂಬದವರನ್ನು ನೋಡ್ತಾ ಇಲ್ಲ, ರಾತ್ರಿ ಹಗಲು ರಜೆ ಇಲ್ಲದೆ ಅವರು ದುಡಿತಾ ಇದ್ದಾರೆ, ನಾವು ನೋಡ್ತಾ ಇದ್ದೇವೆ. ಇಂದಿರಾ ಗಾಂಧಿ ಕಾಲದಿಂದ ಎಷ್ಟು ಸಾಲ ಇತ್ತು ಅದರ ದುಪ್ಪಟ್ಟು 100% ಸಾಲ ಜಾಸ್ತಿ ಆಗಿದೆ. ಮತ್ತು ಎಲ್ಲ ಐಷಾರಾಮಿ ಜೀವನಕ್ಕೆ ಹೋಗಿದೆ. ಇಡೀ ಬಡವರ ಪರಿಸ್ಥಿತಿ ಕೇಳುವರಿಲ್ಲ, ಮಧ್ಯಮ ಸ್ಥಿತಿಯವರ ಪರಿಸ್ಥಿತಿ ಕೇಳುವರಿಲ್ಲ. ಎಲ್ಲ ಅದಾನಿ ಅಂಬಾನಿಗೆ ಲೀಸಿಗೆ, ಇಂಡಿಯನ್ ಲೀಸಿಗೆ ಕೊಟ್ಟ ಹಾಗೆ ಆಗಿದೆ ಮೋದಿ ಸರ್ಕಾರದ. ಯಾವುದಕ್ಕೂ ದುಪ್ಪಟ್ಟು ಬೆಲೆ. ಅಚ್ಚಾದಿನ್ 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 ಅಂತ 15 ವರ್ಷ ಕಳೆದ್ರೆ ಇವರು ಯಾವ ಅಚ್ಚಾದಿನ್ ತಂದಿಟ್ಟಿದ್ದಾರೆ ಇಲ್ಲಿ ನೋಡಿ. ಚುನಾವಣಾ ಆಯೋಗ ಅವರ ಕೈಯಲ್ಲುಂಟು, 7 ವಿಭಾಗೀಯ ಪೀಠ ಸುಪ್ರೀಂ ಕೋರ್ಟಿದು ಅವರ ಕೈಯಲ್ಲುಂಟು. ಮತ್ತು RBI ಅವರು ಹೇಳಿದ ಹಾಗೆ ನಲಿತಾ ಉಂಟು. ರಿಸರ್ವ್ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್, ಇಷ್ಟೆಲ್ಲ ಆಗುವಾಗ ಸರ್ವಾಧಿಕಾರ ಧೋರಣೆ ಅಲ್ಲದೆ ಇನ್ನೇನು? ಸರ್ವಾಧಿಕಾರಿ ಹಿಟ್ಲರ್ ಧೋರಣೆ, ಹಿಟ್ಲರ್ ಆಡಳಿತ ಅಂತ ಇತ್ತು ಇತಿಹಾಸದಲ್ಲಿ. ಅದನ್ನು ಈಗ ನಾವು ಕಲಿತಾ ಇದ್ದೆವು, ಈಗ ನಮ್ಮ ಮಕ್ಕಳು ಮೋದಿಯನ್ನು ನೋಡಿ ಕಲಿಬೇಕು. ಈ ಉಚಿತ ಗಿಚಿತ ಅದು ಹಳತ್ತಾ ಇತ್ತದಲ್ಲ, ಮುಂಚೆ ಎಲ್ಲ ಬಿಹಾರದಲ್ಲಿ ಮಾಡ್ತಿದ್ರು, ಹೆಬ್ಬೆಟ್ಟೊತ್ತು ಓಟಾಗ, ಅದೆಲ್ಲ ಬೇಡ ಅಂತ. ಈಗ ಈ ಸ್ಟೂಡೆಂಟ್ ಎಲ್ಲ ಒಳ್ಳೆ ವಿದ್ಯೆ ಕಲಿತಿದ್ದಾರೆ ಎಲ್ಲ ಸ್ಟೂಡೆಂಟ್ ಎಲ್ಲ, ಬಡವರಿಲ್ಲ, ಯಾರಿಲ್ಲ ಬಡವರು, ಅವರು ಮಾಡ್ಕೊಳ್ಳೋ. ಈ ಕೊರೋನಾ ಟೈಮಲ್ಲಿ ಯಾರು ಬಡವರು, ಎಲ್ಲ ಹತ್ರ ದುಡ್ಡು ಇತ್ತು. ಇಲ್ಲಿ ಸಮೀಕ್ಷೆ BJP ಬರ್ತದೆ ಇಲ್ಲ, ಇದು ಜಾತಿ ನಿರೀಕ್ಷತೆ ಇರಲಿ. ಕಳೆದ ವರ್ಷ ಇವರು ನಲಿನ್ ಕುಮಾರ್ ಎಷ್ಟಕ್ಕೆ ಎಲ್ಲಿ ಬಂದರು? 3 ಲಕ್ಷ ಅದೇ ಬರ್ತದೆ, ಇಲ್ಲಿ ಬರ್ತದೆ ನೋಡಿ. ನಮಗೆ ಯಾರು ಬಂದರೂ ತೊಂದರೆ ಇಲ್ಲ, ಯಾರಾದರೂ ಆಗ್ಬೋದು, ಆದರೂ ನಮ್ಮ ದೇಶ ಒಳ್ಳೇದಾಗಬೇಕು. ನಾವು ನೋಡಿ ಯಾವ ಕಷ್ಟದಲ್ಲಿದ್ದೇವಂತೆ ನಮಗೆ ಮತ್ತು ದೇವರಿಗೆ ಒಂದು, ಆದರೂ ನಾವು ಏನು ಹೇಳಿದಿಲ್ಲ, ನಾವು ಎಲ್ಲ ಭಾರವನ್ನು ದೇವರ ಮೇಲೆ ಇಟ್ಬಿಟ್ಟಿದ್ದೇವೆ. ಆದರೆ ಈಗ ಒಂದು ನಮ್ಮ ಮನಸ್ಸಿಗೆ ಒಂದು ಬಂದಿದ್ದು ಏನು ಗೊತ್ತಾ, ನಮ್ಮ ಪದ್ಮರಾಜರವರು ಕ್ಯಾಂಡಿಡೇಟ್ ಇದ್ದಾರೆ, ಅವರನ್ನು ಗೆಲ್ಲಿಸಬೇಕಂತ ಒಂದು ಭಾವನೆ ಉಂಟು. ಎಲ್ಲ ಇದರಲ್ಲಿ ಒಂದು ಚೇಂಜಸ್ ಬರಬೇಕೀಗ, ಗೊತ್ತಾಯ್ತಲ್ಲ ಅಷ್ಟೇ. ಫ್ರೀ ಯೋಜನೆ ತೆಗೆದುಕೊಳ್ಳ ನಮ್ಮ ಇದು ಬಂದರೆ ನಮಗೆ ಬೇಡ, ಅದು ಬೇಡ ಅಂತ ಹೇಳಿದೆವು. ನಮ್ಮ ಇದರಲ್ಲಿ ಬರ್ತದೆ, ನಮ್ಮ ಕಾರ್ಡ್ ಮುಖಾಂತರ ಬರ್ತದೆ, ನಮಗೆ ಬೇಡ ಅಂತ ಹೇಳಿದೆವು. ನಾನು ಕುಡಿಯೋವಾ? ಹಾಂ, ನನ್ನ ಹೆಂಡತಿಗೆ 2,000 ಕೊಡ್ತಾರೆ, ನನಗೆ 10,000 ಇದಕ್ಕೆ ಹೋಗ್ತದೆ.
ಹಾಂ ಕೊಡಲಿಕ್ಕೆ 2000 ಕುಡಿಯೋರು ಎಂಥದ್ದು ರೇಟ್ ಇದುವಾ ರೇಟು ಈ ರೇಟ್ ಇನ್ನು ಬಂದವರಿಗೆ ಒಳ್ಳೆಯದು ಕಮ್ಮಿ ಮಾಡ್ಲಿಕ್ಕೆ ಆಗ್ತದಾ ಇನ್ನು ಯಾವ ಗೌರ್ಮೆಂಟ್ ಬಂದರೂ ಅವ್ರಿಗೆ ಒಳ್ಳೆಯದು ಅಷ್ಟೇ ಅದಕ್ಕೆ ಮತ್ತೆ ಸೇರಿಸಿದಾರೆ ಕಮ್ಮಿ ಮಾಡೋದಿಲ್ಲ ಅದನ್ನು ಕೇಳುವರು ಸಹ ಇಲ್ಲ ಸತ್ಯ ಹೇಳ್ತೇನೆ ನಮ್ಗೆ ನಾವೊಂದು 80 ರೂಪಾಯಿಲಿ ಆಗೋದು ಈಗ 160 ರೂಪಾಯಿ ಕೊಡಬೇಕು ಡಬಲ್ ಹೋಯ್ತು 2000 ಕೊಡ್ತಾರೆ 4000 ನಮ್ಮನ್ನು ಕಿತ್ಕೊಳ್ತಾರೆ ನಮಗೆ ಅಂದರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಓಟು ಕೊಡೋದು ಅಂದರೆ ಪಕ್ಷ ನಾವು ವ್ಯಾಪಾರಸ್ಥರು ಯಾವಾಗಲೂ ಒಂದು ಪಕ್ಷದ ಓಪನ್ ಆಗಿ ಮಾತಾಡಬಾರದು ಯಾಕೆ ಅಂತ ಹೇಳಿದರೆ ನಮ್ಗೆ ಎಲ್ಲರೂ ಬೇಕು ಹೌದಲ್ಲ ಹಾಗೆ ನಾವು ಯಾರು ನಮಗೆ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಓಟು ಕೊಡೋದು ಅಂದರೆ ನಾವು ರೋಡ್ ಸೈಡಲ್ಲಿ ದುಡಿಯುವವರು ನಮಗೆ ಒಂದು ನೆಲೆ ಅಂತ ಹೇಳಬೇಕು ಮತ್ತು ನೀರಿದ್ದು ಸಮಸ್ಯೆ ಮೇಯ್ನಾಗಿ ನೀರಿದ್ದು ಸಮಸ್ಯೆ ಅದನ್ನು ನೋಡಬೇಕು ಯಾರು ಬಂದರೆ ಸಹ ಅದೇ ನನ್ನ ಒಂದು ಇದು ಯಾರು ಬಂದರೆ ಸಹ ಒಳ್ಳೆಯದನ್ನು ಮಾಡಬೇಕು ಕಾಂಗ್ರೆಸ್ ಆಗಲಿ BJP ಆಗಲಿ ಜನಪರ ಸರ್ಕಾರ ಬಂದರೆ ಒಳ್ಳೆಯದು ನಿಮ್ಗೆ ಗೊತ್ತು ಪಂಚಸೂತ್ರ ಮಾಡಬೇಕು ಎಜುಕೇಷನ್ ಮತ್ತು ರೋಡು ವಾಟರ್ ಎಲೆಕ್ಟ್ರಿಸಿಟಿ ಮತ್ತು ಹಾಸ್ಪಿಟಲ್ ಅಷ್ಟನ್ನು ಮಾಡಿದರೆ ಸಾಕು ನಾವು ಎಲ್ಲರಿಗೂ ಸಪೋರ್ಟ್ ಅದು ಯಾರೇ ಆಗಲಿ ನ್ಯೂಸ್ ನಿಂತರೆ ನಿಮಗೆ ಸಪೋರ್ಟ್ ಮನೆಯಲ್ಲಿ ಇರುವುದು ಹೆಂಗಸರು ಕಾಂಗ್ರೆಸ್ ಇಂತೀವಿ ಅಂತಾರೆ ನೀವು ನಾನು ನಂದು ನಾನು ಇರೋದೇ ಹೊರಗಡೆ ನನಗೆ ಎಲ್ಲಿದ್ದಾರೆ ಏನು ಗೊತ್ತಿಲ್ಲ ಹಾಗಾಗಿ ನಾನು ಹೇಳಿದ್ರೆ ನಾನು BJP ಅಂತ ಎರಡು ಪಾರ್ಟಿ ಕೂಡ ಅಭಿವೃದ್ಧಿ ಮಾಡಿದ್ದಾರೆ ಯಾವುದು ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ ಎರಡು ಪಕ್ಷ ಕೂಡ ಅಭಿವೃದ್ಧಿ ಮಾಡಿದ್ದಾರೆ ಇಷ್ಟು ವರ್ಷ BJP ಇತ್ತು ಈ ಸಲ ಅದೇ ನೋಡಬೇಕು ಏನಂತ ಹೇಳಿ ನಾವು ಏನು ಧೈರ್ಯ ಹೇಳಿಕ್ಕೆ ಆಗೋದಿಲ್ಲ ಅಭಿವೃದ್ಧಿ ಆಗುವ ಪಕ್ಷ ಬೇಕು ಒಳ್ಳೆಯದು ಯಾವುದಾದ್ರು ಇದು ಮಾಡುವ ಪಕ್ಷವೇ ಬೇಕು ನಮಗೆ ಜಗಳ ಗಿಗಳ ಎಲ್ಲ ಆಗುದ ಬರುವ ಪಾರ್ಟಿ ಉಂಟಲ್ಲ ಅದು ನಮಗೆ ಆಗುದಿಲ್ಲ ಕಾಂಗ್ರೆಸ್ ಬರ್ತದೆ ಕಾರಣ ಅಷ್ಟು ಆಹಾರದ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ಲ ಅದಕ್ಕೆ ಈಗ ಅದಕ್ಕೋಸ್ಕರ BJP ಬೇಡ ನಮಗೆ ಬೇಡ ಬೇರೆಯವರಿಗೆ ಬೇಕಾಗ್ಬೋದು ನಮಗೆ ಬೇಡ 15 ದಿವಸ ಕೊಡ್ತಾನೆ ಅಂತ ಹೇಳಿದ್ರೆ ಕೊಡಲಿಲ್ಲ ಬೆಲೆ ಏರಿಕೆ ತುಂಬ ಆಗ್ತಾ ಉಂಟು ಹೇಳೋದೇನು ಹೇಳಲಿಕ್ಕೆ ಏನಿಲ್ಲ ನಾವು ದುಡಿಯೋರು ನಾವು ಇಲ್ಲಿ ದುಡಿಯೋದು ಅದಾಯ್ತಾ ದುಡಿಯೋರಿಗೆ ಅಂತ ಹೇಳಿ ಕೇಂದ್ರ ಸರ್ಕಾರ ಇದೆ ಸರ್ಕಾರ ಇರೋದು ಮಾತ್ರ ಅಲ್ಲ ದುಡಿಯೋರ ಪರವಾಗಿ ಏನು ಒಂದು 10 ಪೈಸೆದ್ದು ಪ್ರಯೋಜನ ಆಗಲಿಲ್ಲ ದುಡಿಯೋರಿಗೆ ನೀವೇ ಹೇಳ್ತೀರಲ್ಲ ರೈತರು ಪ್ರತಿಭಟನೆ ಮಾಡುವಾಗ ರೈತರನ್ನು ಅಲ್ಲಿ ಹೊಡೆದು ಕೊಂದದ್ದಲ್ಲದೆ ಅವರಿಗೇನು ಇದು ಮಾಡಲಿಲ್ಲ ಎಲ್ಲ ಭರವಸೆ ಭರವಸೆ ಅಂತ ಹೇಳ್ತಾರೆ ಈ 2014 ಕಪ್ಪು ಹಣ ತಂದು ನಿಮ್ಮ ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ ಒಬ್ಬೊಬ್ಬರಿಗೆ ಅಂತ ಹೇಳಿದರು 10 ಪೈಸೆ ಹಾಕಲಿಲ್ಲ ಗೊತ್ತಾಯ್ತಾ ಇಲ್ಲಿ ಇದ್ದದ್ದನ್ನೆಲ್ಲ ಯಾರಿಗಾದರೂ ಕೆಲಸ ಇಲ್ಲದವರಿಗೆ ಕೆಲಸ ಬೇಕು ಉದ್ಯೋಗ ಕಲಿತವರಿಗೆ ಉದ್ಯೋಗ ಬೇಕು ಉದ್ಯೋಗ ಬೇಕಂದರೆ ಏನು ಮಾಡಬೇಕು ಯಾವುದಾದ್ರು ಕೈಗಾರಿಕೆ ಅದು ಇದು ಸ್ಥಾಪನೆ ಮಾಡಬೇಕು ಇಲ್ಲಿ ಇದ್ದದ್ದನ್ನೆಲ್ಲ ಹೊರಗಿನವರಿಗೆ ಮಾರ್ತಾ ಇದ್ದಾರೆ ಅದಾನಿ ಅಂಬಾನಿಗೆ ಮಾರ್ತಾ ಇದ್ದಾರೆ ಗೊತ್ತಾಯ್ತಾ ಈಗ ಹೇಳ್ತಾರೆ ಮೋದಿ ಇದ್ದರೆ ಭಾರತ ಉಳಿಯುತ್ತದೆ ಅಂತ ಮೋದಿ ಇದ್ದರೆ ಇನ್ನೊಮ್ಮೆ ಬಂದರೆ ಇದ್ದದನ್ನು ಮಾರಿಬಿಡ್ತಾರೆ ಪಂಚಯೋಜನೆ ಬಂದದ್ದು ಒಳ್ಳೆಯದೇ ಆದರೆ ಬಂದದ್ದು ಒಳ್ಳೆಯದೇ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗಿದೆ ಆದರೆ ನಮ್ಮಿಂದ ಕಿತ್ಕೊಳ್ತಾ ಇದ್ದಾರೆ ಕರೆಂಟಿನ ಬಿಲ್ ಜಾಸ್ತಿ ಮಾಡಿದ್ದಾರೆ ಮದ್ಯಪಾನದವರಿಗೆ ಮದ್ಯಪಾನದ ಬಿಲ್ ಜಾಸ್ತಿ ಮಾಡಿದ್ದಾರೆ ನೀರಿನ ಬಿಲ್ ಜಾಸ್ತಿ ಮಾಡಿದ್ದಾರೆ ಎಲ್ಲ ಬಿಲ್ ಜಾಸ್ತಿ ಮಾಡಿದ್ದಾರೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಇದರಿಂದ ಲಾಭ ಏನು ಅವರು ಕೊಡ್ತಾರೆ ನಮ್ಮಿಂದ ಕಿತ್ಕೊಳ್ತಾರೆ ಅಷ್ಟೇ ನಮ್ಮ ಅಭಿಪ್ರಾಯ ಪ್ರಕಾರ BJP ಬಂದರೆ ಒಳ್ಳೆಯದು ಯಾಕಂದರೆ BJP ಎಲ್ಲಿ ನೋಡಿದ್ರು ಈಗ BJP ಈಗ ನಮ್ಮ ಯಾವುದೇ ಕೆಲಸ ಆಗದಿರೋದಾದರೂ BJPಯಿಂದಲೇ ಮತ್ತು ಯಾವುದರಿಂದಲೇ ಆಗೋದಿಲ್ಲ ಇಷ್ಟವರೆಗೆ 10 ವರ್ಷದಲ್ಲಿ BJP ಭಾಳ ಇಂಪ್ರೂವ್ಮೆಂಟ್ ಮಾಡಿದೆ ಯಾವ ಕ್ಷೇತ್ರದಲ್ಲೂ ಹೋದರೂ ಸಹ ಹಾಗೆ BJP ಬಂದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಅಂತಲ್ಲ ನಮಗೆ ಬೇಡ ಅಂತ ನಾವು BJPಯವರು BJPಯೇ ಬರಲಿ ಅಂತ ನಮ್ಮೊಂದು ಆಸೆ ಮೋದಿಯೇ ಬರ್ತದೆ ಯಾಕಂದರೆ ಒಳ್ಳೆ ಕೆಲಸ ಕಾರ್ಯ ಎಲ್ಲ ಮಾಡ್ತಾ ಇದ್ದಾರೆ ಮೋದಿಯವರು ಕಾಂಗ್ರೆಸ್ ಬಂದು ಎಂತ ಮಾಡಿದರೆ 70 ವರ್ಷದಲ್ಲಿ ಏನು ಮಾಡಲಿಲ್ಲ ಪಂಚಯೋಜನೆ ಹಣ ಎಲ್ಲ ಕೊಟ್ಟ ಮೇಲೆ ದುಡಿತಾರೆ ಯಾರಾದರೆ ಆ ಹಣದಲ್ಲಿ ಜಾಲಿ ಮಾಡ್ತಾರೆ ಎಲ್ಲರೂ ನಮ್ಮ ಉದ್ದೇಶ ಅಲ್ಲ ನಮಗೆ ಅಲ್ಲ ನಮ್ಮ ದೇಶದ ಬಗ್ಗೆ ನಾವು ಚಿಂತನೆ ಮಾಡೋದು ದೇಶದ ಬಗ್ಗೆ ಚಿಂತನೆ ಮಾಡೋದು ನರೇಂದ್ರ ಮೋದಿ ಫಸ್ಟ್ ಬರೋದು ಆವಾಗ ನಾವು ಕ್ಯಾಂಡಿಡೇಟ್ ಜನರನ್ನು ನೋಡುವುದಿಲ್ಲ ಪಕ್ಷವನ್ನು ಮಾತ್ರ ನೋಡುವುದು ಅದೇ ನಮ್ಮ ನಿರ್ಧಾರ ಹಾಗೆ ಅಭಿವೃದ್ಧಿ ಆಗಿದೆ 100ಕ್ಕೆ 100ರಷ್ಟು ಅಭಿವೃದ್ಧಿ ಆಗಿದೆ ಅದರಲ್ಲಿ ಡೌಟ್ ಇಲ್ಲ ಟೋಟಲಿಯಾಗಿ ಜನರಲ್ಲಿ ನಮ್ಮ ಜಿಲ್ಲೆ ಅಂತ ಹೇಳುವುದೊಂದು ಬುದ್ಧಿವಂತರ ಜಿಲ್ಲೆ ಆದರೆ ನಾವು ಈ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ನ ಮಾಡುವಂಥ ಒಂದು MPಯನ್ನು ಇಷ್ಟರವರೆಗೆ 15 ವರ್ಷ ನಾವು ಕಾಣ್ತಾ ಇದ್ದೇವೆ ಅಟ್ಲೀಸ್ಟ್ ನಮ್ಮ ಜನತೆಗೆ ಬುದ್ಧಿವಂತರ ಜಿಲ್ಲೆಗೆ ಒಂದು ಬುದ್ಧಿವಂತರಾಗಿ ನಾವು ಓಟನ್ನು ಮಾಡುವಂಥ ಸಂದರ್ಭ ಮಾಡಿಕೊಂಡ್ರೆ ಈ ಸಲ ನನ್ನ ಅಂದಾಜಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬದಲಾವಣೆ ಬರ್ಬೋದು ಒಂದು ಕಾಂಗ್ರೆಸ್ ಪರ ಒಲವು ಇರ್ಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ
ಅದೇ ವ್ಯತಿರಿಕ್ತವಾಗಿ ಕಳೆದ ಮೂರು ಟರ್ಮ್ಗಳಲ್ಲಿ ಅಂದರೆ 15 ವರ್ಷಗಳಲ್ಲಿ ಯಾವ ರೀತಿಯಾಗಿ ಈ ಬುದ್ಧಿವಂತರ ಜಿಲ್ಲೆಯನ್ನು ಅವಿದ್ಯಾವಂತರಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಅದೇ ರೀತಿ ಮುಂದುವರಿದರೆ ಆಗಿ ನಮ್ಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಅದೇ ರೀತಿಯಾಗಿ ಇರ್ಬೋದಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ನಾವು ಕಳೆದ ಒಂದು 15 ವರ್ಷಗಳಲ್ಲಿ ಇಲ್ಲಿ ಅಭಿವೃದ್ಧಿಯಾಗಿದೆ, ಕೋಟಿಗಟ್ಟಲೆ ಹಣವನ್ನು ಇಲ್ಲಿಗೆ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಕೋಟಿಗಟ್ಟಲೆ ದುಡ್ಡು ಎಲ್ಲಿಗೆ ಹೋಯ್ತು ಅಂತೇಳಿ ನಮಗೆ ಗೊತ್ತಿಲ್ಲ. ನಾವು ಒಂದು ಚಿಕ್ಕ ಉದಾಹರಣೆ ಹೇಳುವುದಾದರೆ, ಸ್ಮಾರ್ಟ್ ಸಿಟಿಯ ಹೆಸರಿನಲ್ಲಿ ಮಂಗಳೂರಿಗೆ ದದ್ದಂತಹ ದುಡ್ಡು ಅದು ಎಲ್ಲಿಗೆ ಹೋಗಿದೆ ಅಂತೇಳಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಒಂದು ದೃಷ್ಟಿಯಲ್ಲಿ ನಮ್ಮ ಬುದ್ಧಿವಂತರ ಜಿಲ್ಲೆ ಈ ಒಂದು ಅವಕಾಶ, ಇದೊಂದು ಉತ್ತಮ ಅವಕಾಶ, ನಮ್ಮ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಅವಕಾಶ. ಈ ಒಂದು ಅವಕಾಶವನ್ನು ಬಳಸ್ಕೊಳ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಎಂಗ್ಲಿಗೆ ಮುಖ್ಯ ಯು ಟಿ ಖಾದರ್ ಲೋಕಸಭೆ ಚುನಾವಣೆಗೆ ಪದ್ಮರಾಜ್ ಆರು ಉಂತೇರತ್ತೆ ಯಾನು ಕಾಂಗ್ರೆಸ್ ಪ್ಯೂರ್ ಕಾಂಗ್ರೆಸ್. ಯಾವ ಪಕ್ಷ ಬಂದರೂ ಒಳ್ಳೇದಾಗ್ತದೆ, ಅವರು ಕೆಲಸ ಮಾಡಬೇಕು ಅಷ್ಟೇ, ಬೇರೇನಿಲ್ಲ. ಯಾವುದು ಬಂದು ಸಹ ಅವರು ಕೆಲಸ ಮಾಡಬೇಕು. ಅದು ಗೊತ್ತಿಲ್ಲ ನನಗೆ, ನನಗೇನು ಮಾಡಲಿಲ್ಲ, ಅಲ್ಲ ನನಗೇನು ಮಾಡಲಿಲ್ಲ, ಬೇರೆಯವರಿಗೆ ಮಾಡಿದ ನನಗೆ ಗೊತ್ತಿಲ್ಲ. ಕಾರಣ ಒಳ್ಳೆ ಉಂಟು, ಬಿ ಜೆ ಪಿ ತೊಂದರೆ ಇಲ್ಲ, ಬರಬೇಕು, ಒಳ್ಳೆ ಆಗ್ತದೆ ಬಿ ಜೆ ಪಿ ಅಂದರೆ ಒಳ್ಳೆ ಆಗ್ತದೆ. ನಾವು ಬಿ ಜೆ ಪಿ ನಮಗೆ ಪ್ರಧಾನಿ ನರೇಂದ್ರ ಮೋದಿ ಬರಬೇಕು, ಆದರೆ ನಮ್ಮ ಏರಿಯಾದಲ್ಲಿ ಈ ಥರ ಬರ್ತದೆ. ಇವರು ಬಿ ಜೆ ಪಿ ಇನ್ನಾಗಬೇಕು, ನಮ್ಮ ನಮ್ಮ ಲೆಕ್ಕಾಗೆ ನಮಗೆ ಬೇರೆ. ಇವರು ಬೆಲೆ ಏರಿಕೆ ಮಾಡಿ ಒಮ್ಮೆ ಇದ್ದವರಿಗೆ ಫ್ರೀ ಕೊಟ್ಟು ಯಾಕೆ? ನಾವೀಗ ಈ ವ್ಯಾಪಾರದಲ್ಲಿ 4-4 ಸಲ ಮಧ್ಯಕ್ಕೆ ವ್ಯಾಪಾರ ಏರಿಸಿದ್ದಾರೆ. ಬಡವರು 800 ರೂಪಾಯಿ ದುಡಿತಾರೆ, ಅವರಿಗೆ ಯಾಕೆ ದುಡಿಯೋದು? ಬಿರಿ ಯಾಕೆ ಕೊಡೋದು? ದುಡಿಯೋದವರೇ ಫ್ರೀ ಕೊಡಬೇಕು, ದುಡಿತಾರೆ ಅಲ್ಲ. ಫ್ರೀ ದುಡಿಯೋರ ದುಡಿಯೋದಾಗೆ ಫ್ರೀ ಕೊಟ್ಟುವುದು ಯಾಕೆ? ಏನು ಫ್ರೀ ಕೊಡೋದು? ಯಾರು ಹೋಗ್ತಾರೆ ಅಣ್ಣ? 4-4 ಸಲ ಮಧ್ಯಕ್ಕೆ ಏರಿಸಿಬಿಟ್ಟು ಅದನ್ನು ತೆಗೆದು ಆಡದಾಳಿಗೆ ಬರೋದು ಯಾಕೆ? ಫ್ರೀ ಯಾಕೆ ಬೇಕಾ? ಅದಕ್ಕೆ ಅದನ್ನೇ ಕಮ್ಮಿ ಮಾಡಿ ಕೊಡಿಲಿ ಅವರು ಜನರಿಗೆ, ಅದು ಒಳ್ಳೆಯ ವಿಷಯ. ಅದನ್ನು ಬಿಟ್ಟು ಫ್ರೀ ಕೊಡುವುದು ಯಾಕೆ? ಮತ್ತೆ ಇವರು ದೂರುವುದಿಲ್ಲ. ಹಾಂ, ರೇಟ್ ಹೆಚ್ಚಾಗಿ 4-4 ಒಂದು ಕ್ವಾರ್ಟರ್ 40 ರೂಪಾಯಿ ಜಾಸ್ತಿ ಮಾಡಿದ್ರು ಒಮ್ಮೆಲೆ. ಇಷ್ಟು ಸರ್ಕಾರ ಬಂದು ಯಾರು ಮಾಡಲಿಲ್ಲ, ಸಿದ್ದರಾಮಯ್ಯ ಇದಕ್ಕಿಂತ ಮೊದಲು ಬಂದಿದ್ದಾರೆ ಮಾಡಲಿಲ್ಲ. ಈ ಸಲ ಯಾಕೆ ಒಮ್ಮೆಲೆ 4-4 ಸಲ ಏರಿಸಿದ್ದಾರೆ? ಅದು ಹೇಗೆ ಈ ಸಲ ಏರಿಸಿ ಈ ಸಲ ಫ್ರೀ ಕೊಡುವುದು ಯಾಕೆ? ಬೇಕಾದೆಲ್ಲ ತೆರಿಗೆ ಅಟ್ಟು ನಾವು ರಾಜ್ಯ ಸರ್ಕಾರಕ್ಕೆ ಎಷ್ಟು ಉಂಟಂತ ಹೇಗೆ ತಿಳಿಯುವುದು? ಅವರು ಲೆಕ್ಕಾಚಾರ ಕೊಡಬೇಕು. ಕೇಂದ್ರದಿಂದ ಲೆಕ್ಕಾಚಾರ ಮಾತ್ರ ಬೇಕಾಗುವಾಗ ಜನಸಾಮಾನ್ಯರಿಗೆ ಲೆಕ್ಕಾಚಾರ ರಾಜ್ಯ ಸರ್ಕಾರದಿಂದ ಬೇಕು. ಬಿ ಜೆ ಪಿ ಅವರು ಎಲ್ಲ ಕಡೆ ಲೂಟಿ ಮಾಡಿದಲ್ಲಂತ ಬೇರೆ ಯಾವುದಾದ್ರು ಮಾಡಿದ್ರು ಇದೆಯಾ? ಈ ಸಲ ನೋಡಿ, ಇಲ್ಲಿ ನಮ್ಮದು ಆಟೋ ಪಾರ್ಕಿಂಗ್ ಇದೆ, ಆಟೋ ಪಾರ್ಕಿಂಗ್ ನಾವು ಬಿ ಜೆ ಪಿ ಅವ್ರ ಹತ್ರ 4 ಸಲ ಅರ್ಜಿ ಕೊಟ್ಟೆ. ಯಾರು ಬಂದದ್ದುಂಟ? ಯಾರು ಬಂದರು? ಈ ಸಲ ಬಂದರೆ ನಮಗೊಂದು ಇಲ್ಲಿಗೆ ಒಂದು ಟೆಂಟ್ ಹಾಕಿ ಕೊಡುವಂಥ ಭರವಸೆ ನಮಗಿದೆ. ಅವ್ರು ಮಾಡಿ ಕೊಡ್ತಾರೆ ಅಂತ ಇಲ್ಲಿ ಒಂದು ಭರವಸೆ ಇದೆ, ಮಾಡಿ ಕೊಡ್ಬೋದು. ಆದರೆ ಇಷ್ಟೆಲ್ಲ ಸವಲತ್ತು ಕೊಟ್ಟಿದ್ದಾರೆ ನಮಗೆ. ಅಭಿವೃದ್ಧಿ ಬೇಕಾದರೆ ಕಾಂಗ್ರೆಸ್ಸೇ ಬೇಕು, ಬೇರೆ ಯಾವ್ದು ಪಕ್ಷದಲ್ಲೂ ಅಭಿವೃದ್ಧಿ ಆದದ್ದಿಲ್ಲ. ಅವರೇ ಹಣ ಮಾಡಿದಲ್ಲದೆ ಬೇರೆ ಯಾರಿಗೆ ಹಣ ಮಾಡಿ ಕೊಟ್ಟದಿಲ್ಲ. ಮೋದಿ ಆಡಳಿತ ಮೋದಿ ಇಲ್ಲಿಯವರ ವಿದೇಶದವರು, ಅವರು ವಿದೇಶದಲ್ಲಿಯೇ ಇರುವುದು. ಫ್ಲೈಟಲ್ಲಿ ಮಲಗ್ತಾರಂತೆ, ನಿನ್ನೆ ಒಂದು ಭಾಷಣ ಬಂತು, ಫ್ಲೈಟಲ್ಲಿ ಮಲಗ್ತಾರೆ, ಇದರಲ್ಲಿಲ್ಲ, ಅವರು ರೂಮ್ ಮಾಡುವುದಿಲ್ಲ. ಹಾಗೆ ಈಗ ಫ್ಲೈಟಲ್ಲಿ ಮಲಗಿದ್ರೆ ದೊಡ್ಡಲ್ಲಿಂದ ಬರ್ತದೆ, ನಮ್ಮದೇ ಅಲ್ವಾ? ಯಾವುದಕ್ಕೆ? ಪೆಟ್ರೋಲಿಗೆ ಬೆಲೆ ಜಾಸ್ತಿ, ಡೀಸೆಲ್ಗೆ ಬೆಲೆ ಜಾಸ್ತಿ, ಅದು ಅಲ್ಲದೆ ರೇಷನ್ಗೆ ಬೆಲೆ ಜಾಸ್ತಿ. ಬಡವರು ಸಾಯ್ಬೇಕಷ್ಟೇ. ಅಂಬಾನಿ ಅದಾನಿ ಅವನನ್ನು ಒಳ್ಳೇದು ಮಾಡಿದ್ದಾನೆ ಅಷ್ಟೇ, ಬೇರೆ ಯಾರನ್ನು ಒಳ್ಳೇದು ಮಾಡಿದ್ರಲ್ಲಿಲ್ಲ. ಬಿ ಜೆ ಪಿಯ ಕಾರ್ಯಕರ್ತರು ಬೀಳಿ ಹೇಳ್ತಾ ಇದ್ದಾರೆ, ನಮ್ಮ ಎಲ್ಲ ಪ್ರಜೆಗಳು, ನಮ್ಮ ಮತದಾರರು ಏನು ಹೇಳ್ತಾರೆ ಅಂದರೆ, ನೀವು ಮೊನ್ನೆ ಹೇಳಿದಿರಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಕೊಡೋದಿಲ್ಲ, ಅದು ಸುಮ್ಮನೆ ಬೋಗಸ್ ಅಂತ ಹೇಳ್ತಾ ಇದ್ದೀರಿ, ಹೇಳಿದಿರಿ. ಆದರೆ ಇವತ್ತು ಸಿಗ್ತಾ ಇದ್ದೆ, ಇದಕ್ಕೆ ನೀವು ಏನು ಉತ್ತರ ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಬಂದರೆ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ಕೊಡ್ತೇನೆ ಅಂತ ಹೇಳ್ತಾರೆ, ಮತ್ತು ಯುವ ನಿಧಿ ಅಥವಾ ಎಲ್ಲ ಕಾರ್ಯಕ್ರಮಗಳನ್ನು ಅವ್ರು ಕೊಡೋದಿಲ್ಲ ಅಂತ ಈಗಲೂ ಬಿ ಜೆ ಪಿ ಹೇಳ್ತಾರೆ. ಆಗ ಅವ್ರು ಪ್ರಶ್ನೆ ಮಾಡ್ತಾರೆ, ಹಿಂದೆ ಕೊಟ್ಟಿದ್ದಾರೆ, ನಮಗೆ ನಂಬಿಕೆ ಇದೆ, ನಾವು ಖಂಡಿತವಾಗಿ ಸಿದ್ದರಾಮಯ್ಯನವರ ಒಂದು ಅಥವಾ ಡಿ ಕೆ ಶಿವಕುಮಾರ ಅಥವಾ ಕಾಂಗ್ರೆಸ್ ಸರ್ಕಾರದ ಒಂದು ಸಾಧನೆಗಳು ಖಂಡಿತವಾಗಿ ಉತ್ತಮವಾಗಿವೆ. ಈ ವರ್ಷ ಈ ಸರಿ ಪದ್ಮರಾಜ್ ಅವರು ಬರುವ ಚಾನ್ಸಸ್ ಇದೆ ಕರ್ನಾಟಕದಲ್ಲಿ ಮತ್ತು ಮಂಗಳೂರಲ್ಲಿ. ಬದಲಾವಣೆ ಜನ ಬಯಸ್ತಾ ಇದ್ದಾರೆ, ಮತ್ತು ಬಿ ಜೆ ಪಿ ಸರ್ಕಾರದ ಧರ್ಮ ದಂಗಲು ಅಂಥದ್ದೆಲ್ಲ ವೈಫಲ್ಯಗಳು ಹಲವಾರಿದೆ. ಕೋವಿಡ್ ಸಂದರ್ಭದಲ್ಲಿ ನಡೆದ ವೈಫಲ್ಯ ಇರ್ಬೋದು, ಮತ್ತು ಹಲವಾರು ವೈಫಲ್ಯಗಳಿದೆ. ಅದು ಜನ ಬೇಸತ್ತು ಈಗ ಕಾಂಗ್ರೆಸ್ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ. ಈಗ ಮೋದಿ ಹೆಸರಲ್ಲಿ ಖಾಲಿ ಬ್ರಿಜೇಶ್ ತೋಟರನ್ನು ತೋರಿಸ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಕೂತ್ಕೊಂಡ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಮಂಗಳೂರಲ್ಲಿ ಓಟು ಪಡೆಯುವುದು ಅದು ಸಮಂಜಯ ಅಲ್ಲ ಅಂತ ಕಾಣ್ತಾ ಇದೆ. ಸ್ವಂತ ವ್ಯಕ್ತಿಯ ಬಲದಿಂದ ಓಟು ಗೆಲ್ಲುವುದು ಒಂದು ಅದು ಸಂವಿಧಾನ ಪರವಾಗಿರ್ತದೆ ಮತ್ತು ಪ್ರಜಾಪರವಾಗಿರ್ತದೆ. ಮುಂಚೆ ಇದ್ದ ಎಂ ಪಿ ಅಂದರೆ ಅವರಿಗೆ 15 ವರ್ಷ ಆಡಳಿತ ಮಾಡಲಿಕ್ಕೆ ಚಾನ್ಸ್ ಇತ್ತು,
ಆದರೆ ಅವರನ್ನು ಆ ಊರು ಅದನ್ನು ಒಳ್ಳೆ ಸದುಪಯೋಗ ಮಾಡಲಿಲ್ಲ, ಬೇಕಾದ ಅಭಿವೃದ್ಧಿ ಮಾಡಲಿಲ್ಲ. ಅದಕ್ಕೋಸ್ಕರ ನಮಗೆ ಈ ಸತಿ ಒಂದು ಬದಲಾವಣೆ ಬೇಕು ಅಂತಾಗಿದೆ. ಅದಕ್ಕೋಸ್ಕರ ನಾವು ಅವರಿಗೆ ಮತ ಹಾಕುವುದಿಲ್ಲ, ಅದರ ಬದಲಾಗಿ ಯಾರು ಅವರ ಎದುರು ನಿಂತಿದ್ದಾರೆ ಅವರಿಗೆ ಮತ ಹಾಕ್ತೇವೆ.